ಇವತ್ತು ನಾನು ದೊಣ್ಣೆ ಮೆಣಸಿನ್ಕಾಯಿ ಮತ್ತು ಬದನೆಕಾಯಿ ಯೂಸ್ ಮಾಡಿಕೊಂಡು ಹೆಣ್ಗಾಯಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ದೊಣ್ಣೆ ಮೆಣಸಿನ್ಕಾಯಿ ಬದನೆಕಾಯಿ ಹೆಣ್ಗಾಯಿ ಇದು ನಾನು ಮಾಡ್ತಾಯಿರೋದು ಸೇಮ್ ಫಂಕ್ಷನ್ ಸ್ಟೈಲ್ ಮಾಡ್ತಾಯಿದ್ದೀನಿ. ಇದು ಬಿಳಿ ಹೋಳಿಗೆಗೆಲ್ಲ ಒಳ್ಳೆ ಕಾಂಬಿನೇಷನು. ನಾನಿಲ್ಲಿ 2 1/2 kg ತೊಗೊಂಡಿದ್ದೀನಿ, ಬದನೆಕಾಯಿ ಮತ್ತು ದೊಣ್ಣೆ ಮೆಣಸಿನ್ಕಾಯಿ. ಬದನೆಕಾಯಿನ ಈ ಥರ ಮಧ್ಯೆ ಸೀಳಿ 2 ಭಾಗ ಮಾಡಿ ಅದರಲ್ಲಿ ಮತ್ತೊಂದು ಭಾಗ ಮಾಡಿ ಈ ಥರ ಹೆಚ್ಕೋಬೇಕು, ಸೇಮ್ ನಾನಿಲ್ಲಿ ತೋರಿಸಿದ್ದೀನಲ್ಲ ಆ ಥರ. ದೊಣ್ಣೆ ಮೆಣಸಿನ್ಕಾಯಿನ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ನಾನು. ಅದನ್ನು ಬೀಜನ ತೊಳೆದು ತೆಗೆದಿಡಬೇಕು. ಆಮೇಲೆ ನಾನು ಒಗ್ಗರಣೆಗೆ 2 ಈರುಳ್ಳಿ, ಕರಿಬೇವು ಮತ್ತು ಒಂದಿಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದು ಒಗ್ಗರಣೆಗೆ ಹಾಕೋಕ್ಕೋಸ್ಕರ. ಫಸ್ಟಿಗೆ ನಾವು ಒಂದು ಗ್ರೇವಿ ತಯಾರು ಮಾಡ್ಕೋಬೇಕು. ಅದಕ್ಕೆ ಹಸಿ ಶೇಂಗಾನ ಹುರ್ಕೊತೀನಿ. ಶೇಂಗಾನ ಹುರ್ಕೊಂಡು ಒಂದು ಮಿಕ್ಸರ್ ಜಾರಿಗೆ ಶೇಂಗಾ, ಕಡಲೆ, ಹುರ್ಗಡಲೆ 2 ಟೇಬಲ್ಸ್ಪೂನ್, ಮನೇಲಿ ಮಾಡಿರೋ ಸಾಂಬಾರು ಪುಡಿ, ಅರಿಶಿನ ಪುಡಿ ಮತ್ತು ನಾನು 1/2 ಹೋಳ್ ತುರಿದಿಟ್ಕೊಂಡಿರೋ ಕಾಯಿ ತುರಿ ಹಾಕಿದ್ದೀನಿ, ಹಸಿದು ಜೀರಿಗೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಗುರಳ್ ಪುಡಿ ಹಾಕಬೇಕು. ಆಮೇಲೆ ಗ್ರೈಂಡ್ ಮಾಡ್ಕೋಬೇಕು ಅದನ್ನು ಮಿಕ್ಸರ್ಗೆ ಹಾಕಿ. ಈ ಥರ ಪೇಸ್ಟ್ ಆಗುತ್ತೆ, ಫೈನ್ ಪೇಸ್ಟ್ ಆಗುತ್ತೆ. ತರಿ ತರಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ, ತರಿ ತರಿ ಇಷ್ಟ ಇರೋರು ತರಿ ತರಿ ಮಾಡ್ಕೋಬೋದು. ಆಮೇಲೆ ಒಂದು ಕುಕ್ಕರಿಗೆ ನಾನು ಎಣ್ಣೆ ಹಾಕಿ MTR ಇಂಗ್ ಯೂಸ್ ಮಾಡಿದ್ದೀನಿ. ನಾನಿಲ್ಲಿ MTR ಇಂಗ್ ಹಾಕಿ ಸಾಸಿವೆ ಹಾಕಿದ್ದೀನಿ. ಹಾಕಿ ನಾವು ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿದ್ದೆನಲ್ಲ 2 ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಅದು ಹಾಕ್ತಾಯಿದ್ದೀನಿ. ಹಾಕಿ ಫಸ್ಟ್ ನಾವಿಲ್ಲಿ ದೊಣ್ಣೆ ಮೆಣಸಿನ್ಕಾಯಿ ಹಾಕಬೇಕು. ಅದು ಸ್ವಲ್ಪ ಫಸ್ಟೇ ದೊಣ್ಣೆ ಮೆಣಸಿನ್ಕಾಯಿ ಹಾಕಿದ ಮೇಲೆ ನಾವು ಅದಕ್ಕೆ ಬದನೆಕಾಯಿ ಸೇರಿಸಬೇಕು. ಫಸ್ಟ್ ಇದನ್ನು ಫ್ರೈ ಮಾಡ್ಕೋಬೇಕು ದೊಣ್ಣೆ ಮೆಣಸಿನ್ಕಾಯಿನ, ಆಮೇಲೆ ಬದನೆಕಾಯಿ ಆ್ಯಡ್ ಮಾಡಬೇಕು. ಇಲ್ಲಿ ನೋಡಿರಿ ಈ ಥರ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಆ್ಯಡ್ ಮಾಡಿ ಕ್ಲೀನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಗ್ರೇವಿನ, ಇದಕ್ಕೆ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಟೊಮೆಟೊ ಯೂಸ್ ಮಾಡಿಲ್ಲ, ಹಂಗಾಗಿ ನಾನು ಹುಳಿ ಯೂಸ್ ಮಾಡಿದ್ದೀನಿ. ಇದನ್ನು ಇದು ಸ್ವಲ್ಪ ಹುಳಿ ಹಾಕಿದ್ದೀನಿ, ಸ್ವಲ್ಪ ಬೇಯಬೇಕದು. ಬೆಂದ ಮೇಲೆ ನಾನು ಹುಣಸೆ ಹುಳಿ ಹಾಕಿದ್ದೀನಿ. ಹುಣಸೆ ಹುಳಿ ಹಾಕಿ ನೀರು ಹಾಕಿ ಕನ್ಸಿಸ್ಟೆನ್ಸಿ ನೋಡಿ ನಾವು ಅದನ್ನು ಬೇಯಕ್ಕೆ ಬಿಡಬೇಕು. ಆಮೇಲೆ ರುಚಿ ನೋಡಿ ಉಪ್ಪು ಬೆಲ್ಲ, ಖಾರ ತುಂಬ ಆಗಿದ್ದರೆ ಸ್ವಲ್ಪ ಬೆಲ್ಲ ಹಾಕಬೇಕು, ಉಪ್ಪು ಹಾಕಬೇಕು. ಉಪ್ಪು ಬೆಲ್ಲ ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ. ಖಾರ ದೊಣ್ಣೆ ಮೆಣಸಿನ್ಕಾಯಿ ಭಾಳ ಖಾರ ಇದ್ದರೆ ಬೆಲ್ಲ ಯೂಸ್ ಮಾಡಿರಿ, ಇಲ್ಲಾಂದರೆ ಏನು ನಡೆಯುತ್ತೆ. ಮಾಡಿದರೆ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದ್ರೆ ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ ರೆಡಿ ಟು ಸರ್ವ್. ತುಂಬ ಚೆನ್ನಾಗಿರುತ್ತೆ ಇದು ಬಿಳಿ ಹೋಳಿಗೆ ಜೊತೆ ಎಲ್ಲ, ಜೋಳದ ರೊಟ್ಟಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್.